ದಿನೇಶ್ ಕಲ್ಲಳ್ಳಿ ಬಳಿ ಇನ್ನೂ ಮೂವರು ಪ್ರಭಾವಿ ಸಚಿವರ ಸಿಡಿಗಳಿದೆಯಾ ಮೂವರು ಪ್ರಭಾವಿ ಸಚಿವರ ಸಿಡಿ ದಿನೇಶ್ ಕಲ್ಲಳ್ಳಿ ಇರೋ ಬಗ್ಗೆ ಮಾಹಿತಿ ಇದೆ ಈ ಸಿಡಿ ಸ್ಫೋಟದ ಭೀತಿಯಲ್ಲೇ ಕೋರ್ಟ್ಗೆ ಹೋದ್ರ ಪ್ರಭಾವಿ ಸಚಿವರು ಈ ನಡುವೆ ಮುಂದಿನ ವಾರ ಹೈಕೋರ್ಟ್ಗೆ ದಿನೇಶ್ ಕಲ್ಲಳ್ಳಿ ಅರ್ಜಿ ಹಾಕುವ ಸಾಧ್ಯತೆ ಇದೆ 12 ಮಂದಿ ಪ್ರಭಾವಿ ಸಚಿವರು ಈ ಭೀತಿಯಲ್ಲೇ ಹಾಗಾದ್ರೆ ಕೋರ್ಟ್ ಹೋದ್ರ ಗೊತ್ತಿಲ್ಲ ದಿನೇಶ್ ಕಲ್ಲಳ್ಳಿ ಒಂದು ಹಿಂಟ್ ಕೊಟ್ಟಿದ್ರು ಹಿಂದೆ ಇನ್ನೂ ಮೂರು ಸಿಡಿ ನನ್ನತ್ರ ಇದೆ ಅದರಲ್ಲಿ ಒಬ್ಬ ಸಚಿವರು ಇಬ್ರು ಶಾಸಕರು ಅಂತ ಹೇಳಿದ್ರು ಬಟ್ ಈಗೇನೋ ಮೂವರು ಪ್ರಭಾವಿ ಸಚಿವರದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ ಮುಂದಿನ ವಾರ ಹೈಕೋರ್ಟ್ ಗೆ ದಿನೇಶ್ ಕಲ್ಲಳ್ಳಿ ಅರ್ಜಿ ಹಾಕಬಹುದು ಈ ಭೀತಿ ಹಿನ್ನೆಲೆಯಲ್ಲೇ ಇವರೆಲ್ಲರೂ ಕೂಡ ಕೋರ್ಟ್ ಹೋಗಿದಾರಾ ಅಂತಕಂತ ಪ್ರಶ್ನೆ ಇವೆಲ್ಲವೂ ಕೂಡ ಹೀಗೆ ಆಗಿದೆ ಇದಕ್ಕೆ ಹೋಗಿದಾರೆ ಅಂತ ಸ್ಪಷ್ಟೀಕರಣವನ್ನ ಅವರೇ ಕೊಟ್ಟಿದ್ದಾರೆ ಸುಧಾಕರ್ ಅವರು ಮಾತನಾಡಿದ್ರು ಎಸ್ಟಿ ಸೋಮಶೇಖರ್ ಅವರು ಮಾತನಾಡಿದ್ರು ಯಾವ ಕಾರಣಕ್ಕೆ ತಾವು ಕೋರ್ಟ್ ಬರೆ ಹೋಗಿದ್ದೇವೆ ಅನ್ನೋದಕ್ಕೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಇನ್ನೊಂದು ಕಡೆ ಸ್ಕೇಲ್ ಬರ್ತಾ ಇರತಕ್ಕಂತ ಮಾಹಿತಿ ದಿನೇಶ್ ಕಲ್ಲಳ್ಳಿ ಅವರ ಬಳಿ ಇನ್ನೂ ಮೂವರು ಸಚಿವರ ಸಿಡಿ ಇದೆಯಂತೆ ಮುಂದಿನ ವಾರ ಅವರು ಹೈಕೋರ್ಟ್ ಗೆ ಅರ್ಜಿ ಹಾಕೊಂಡು ತಮಗೆ ಗರಿಷ್ಠ ಭದ್ರತೆಯನ್ನ ಕೊಟ್ಟರೆ ನಾನು ಆ ಸಿಡಿ ಬಿಡುಗಡೆ ಮಾಡ್ತೀನಿ ಅಂತನೋ ಅಥವಾ ನೇರವಾಗಿ ಕೋರ್ಟ್ ಗಮನಕ್ಕೆ ತರ್ತೀನಿ ಅಂತನೋ ಹೋಗಬಹುದು ಅಂತ ಭಯಗೊಂಡು ಇವರೆಲ್ಲರೂ ಕೋರ್ಟ್ ಹೋಗಿದಾರೆ ಹೋಗಿದಾರಾ ಅಂತಕಂತದ್ದು ಪ್ರಶ್ನೆ ಹೀಗೆ ಆಗಿದೆ ಅಂತ ಅಲ್ಲ ಹೀಗಾಗಬಹುದು ಆಗಿರಬಹುದು ಅಂತಕಂತದ್ದು ಸೋ ಹಾಗಾಗಿ ಈಗ ಅವರೆಲ್ಲರೂ ಕೂಡ ಬಿಜೆಪಿ ಆರ್ಜನ ಸಚಿವರಿಗಾಗ್ಲೇ ಕೋರ್ಟ್ ಗೆ ಮೊರೆ ಹೋಗಿದ್ದಾರೆ ಸಿಡಿ ಕೇಸ್ ನಲ್ಲಿ ಆ ಸಚಿವರು ರಾಜೀನಾಮೆ ಕೊಟ್ಟಂತೆ ಈ ಸಚಿವರು ರಾಜೀನಾಮೆ ಕೊಡ್ಲಿ ಕೋರ್ಟ್ ಗೆ ಅರ್ಜಿ ಹಾಕಿಕೊಂಡಿರುವ ವಲಸಿಗ ಸಚಿವರ ರಾಜೀನಾಮೆಗೆ ಕಾಂಗ್ರೆಸ್ ಆಗ್ರಹಿಸಿದೆ ವಲಸಿಗ ಸಚಿವರು ಸಲ್ಲಿಸಿರುವ ಅರ್ಜಿಯನ್ನು ವಜಾಗೊಳಿಸುವಂತೆ ಅರ್ಜಿ ಹಾಕ್ತಾ ಇದ್ದಾರೆ ನಾವು ಕೂಡ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಚಿನ್ ಮಿಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಆ ಮಾಜಿ ಸಚಿವರಂತೆ ಈ ಸಚಿವರು ಕೂಡ ರಾಜೀನಾಮೆಯನ್ನು ಕೊಡಲಿ ಅಂತ ಆಗ್ರಹಿಸಿದ್ದಾರೆ ತಪ್ಪೇ ಮಾಡಿಲ್ಲ ಅನ್ನೋದಾದರೆ ಕೋರ್ಟ್ಗೆ ಇವರು ಯಾಕೆ ಹೋಗಬೇಕಾಗಿತ್ತು ಸೋ ಇವರು ಕೂಡ ತಪ್ಪು ಮಾಡಿದ್ದಾರೆ ಅನ್ನೋ ಕಾರಣಕ್ಕೇನೆ ಇವರು ಕೋರ್ಟ್ ಹೋಗಿರೋದು ಹಾಗಾಗಿ ಆ ಸಚಿವರಂತೆ ಇವರು ರಾಜೀನಾಮೆ ಕೊಡ್ಲಿ ಜೊತೆಗೆ ನಾವು ಕೂಡ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ತೀವಿ ಪ್ರತಿ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತ ಈಗ ಕಾಂಗ್ರೆಸ್ ಕಿಸಾನ್ ಮೋರ್ಚಾದ ಅಧ್ಯಕ್ಷ ಸಚಿನ್ ಮಿಗಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ತಪ್ಪು ಮಾಡದೆ ಆದರೆ ಕೋರ್ಟ್ಗೆ ಯಾಕೆ ಹೋಗಬೇಕಾಗಿತ್ತು ಅಂತ ಇವರ ವರ್ಷನ್ ಇವರು ಹೇಳ್ತಾ ಇರೋದು ನಮ್ಮ ಬಗ್ಗೆ ಕ್ರಿಯೇಟ್ ಮಾಡ್ತಾರೆ ನಾವು ತಪ್ಪು ಮಾಡಿಲ್ಲ ಆದರೂ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ನಮ್ಮ ತೇಜೋವಧೆಯನ್ನು ಮಾಡ್ತಾರೆ ಅದನ್ನು ಮಾಡದೇ ಇರಲಿ ಅಂತ ನಾವು ಕೋರ್ಟ್ಗೆ ಹೋಗಿದ್ದೀವಿ ಅಂತ ಅರ್ಜಿ ಹಾಕ್ಕೊಂಡ್ರೆ ಅವ್ರು ಹೇಳ್ತಾ ಇದ್ದಾರೆ